ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಹೋರಾಟಗಾರ ಗಾರಂಪಳ್ಳಿ ಗ್ರಾಮದಲ್ಲಿ ಜನಿಸಿದ ಕೂಲಿ ಕಾರ್ಮಿಕ ಮಗ ಅಹಿಂದ ನಾಯಕನೆಂದೇ ಗುರುತಿಸಿಕೊಂಡ ಸಾಮಾಜಿಕ ಹೋರಾಟಗಾರ ಗೋಪಾಲ ಎಂಪಿ ಅವರು ತಮ್ಮ ಸಹೋದರಿ ನೀಲಮ್ಮ ಬಸವರಾಜ್ ಅವರ ಜನ್ಮದಿನದ ನಿಮಿತ್ತವಾಗಿ ಗಾರಂಪಳ್ಳಿ ಗ್ರಾಮದ ಕುರುಬುಗೊಂಡ ಸಮಾಜಕ್ಕೆ ದೇಶಭಕ್ತ ರಾಷ್ಟ ಪ್ರೇಮಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಯನ್ನು ದಾನವಾಗಿ ನೀಡುವ ಜೊತೆಗೆ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿದರು. ಇದೇ ಸಂದರ್ಭದಲ್ಲಿ ಗಾರಂಪಲ್ಲಿ ಗ್ರಾಮದ ಸರ್ವಧರ್ಮ ಮುಖಂಡರು ಯುವಕರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ಸಂಗೊಳ್ಳಿ, ಎನ್ಕೆಎಸ್ ಟಿವಿ 4 ನ್ಯೂಸ್, ಕಲಬುರಗಿ. ಇವತ್ತಿನ ದಿವಸ ರಾಷ್ಟ್ರಕ್ಕಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿರುವಂತಹ ರಾಷ್ಟ್ರ ಪ್ರೇಮಿ ಅಪ್ಪಟ ದೇಶಭಕ್ತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಒಂದು ಮೂರ್ತಿ ದೇಣಿಗೆ ಕೊಡಬೇಕಂತ ಬಹಳ ದಿನದಿಂದ ನನಗೆ ಕನಸಾಗಿತ್ತು. ಇವತ್ತು ನನ್ನ ತಂಗಿಯ ಜನ್ಮದಿನದ ನಿಮಿತ್ತವಾಗಿ ನಾನು ಈ ಗೊಂಡಕುರುಬ ಸಮಾಜಕ್ಕೆ ವಿಶೇಷವಾಗಿ ತನಗಾದಂಥ ಒಂದು ಅಲ್ಪಾವಧಿಯ ಏನು ಧನ ಸಹಾಯದ ಮುಖಾಂತರ ನಾ ಈ ದೇವಸ್ಥಾನಕ್ಕೆ ಕೊಡಬೇಕಂದ್ಕೊಂಡಿದ್ದೆ. ಆದರೆ ಒಂದು ಯುವಕರ ಮತ್ತು ಸಮಾಜದ ಬೇಡಿಕೆ ಇರೋದರಿಂದ, ಸಮಾಜದ ಒಂದು ಆಶ್ರಯ ಇರೋದರಿಂದ ಅವರ ಬೇಡಿಕೆ ಈಡೇರಿಸ್ಬೇಕಂತೇಳಿ ಒಂದು ಸಮಾಜದ ಯುವಕರ ಉತ್ಸಾಹ ಆದ ಕಾರಣಕ್ಕಾಗಿ ನಾವೆಲ್ಲ ಸಮಾಜದವ್ರಿಗೊತ್ತು ನಾವು ಸೇರಿಕೊಂಡು ಇವತ್ತೆಲ್ಲ ಇವತ್ತು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಅನುಭವ ಮಂಟಪದಲ್ಲಿ ಯಾವ ರೀತಿ ನಾವು ಏನೋ ಒಂದು ಗುದ್ದಲಿ ಪೂಜೆ ಮಾಡ್ಬೇಕಂದ್ರೆ ಎಮ್ ಎಲ್ ಎ ಎಂ ಪಿ ಮಿನಿಸ್ಟರ್ಗಳಿಗೆ ಕರೆಸಿ ಗ್ರ್ಯಾಂಡ್ ಆಗಿ ಉದ್ಘಾಟನೆ ಮಾಡ್ತಾರೆ. ಅದರ ನಿಷ್ಕಲ ಮನಸ್ಸಿನ ಮನಸ್ಸುಗಳಿಂದ ಕೂಡಿಕೊಂಡು ಈ ರಾಯಣ ದೇಣಿಗೆ ಆಗಿರುವಂತಹ ಮೂರ್ತಿಯ ಖರ್ಚನ್ನು ಮೂರ್ತಿಗೆ ಬೇಕಾದಂತ ಅನುದಾನವನ್ನು ನಾವು ಇವತ್ತು ಕೊಡಕ್ ಸಾಧ್ಯ ಆಗಿದ್ದೀನಿ. ನಮ್ಮ ತಂಗಿಯವರ ಜನ್ಮದಿನ ಒಂದು ನಿಮಿತ್ತವಾಗಿ ಮತ್ತೆ ಯಾರು ಮೂರ್ತಿ ಆದಂತ ಸಹಾಯ ಕೂಡ ಮಾಡ್ತಿದ್ದೀನಿ. ಅದಕ್ಕೆ ರಾಯಣ ಆಶೀರ್ವಾದ ಈ ಊರ ಮೇಲೆ ಇರಲಿ, ಈ ರಾಜ್ಯದ ಮೇಲೆ ಇರಲಿ, ದೇಶದ ಮೇಲೆ ಎಲ್ಲ ಧರ್ಮದವ್ರ ಮೇಲೆ ಇರಲಿ ಅಂತೇಳಿ ಈ ಒಂದು ಮಾಧ್ಯಮದ ಮುಖಾಂತರ ನಮ್ದು ಎಲ್ಲ ಯುವ ಮಿತ್ರರಿಗೂ ಮತ್ತು ಸಮಾಜ ಬಂಧುಗಳಿಗೂ ಧನ್ಯವಾದ ಹೇಳ್ತೀನಿ. ಇನ್ನೂ ಹೆಚ್ಚು ಸೇವೆ ಮಾಡಕ್ಕೆ